ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಅಪ್ರೆಂಟ್ಷಿಪ್ ಟ್ರೈನಿಂಗ್ ಹುದ್ದೆಗಳ ನೇಮಕಾತಿಗಾಗಿ ನೋಟಿಫಿಕೇಷನ್ ಹೊರಡಿಸಿರ್ತಕ್ಕಂಥದ್ದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋಗಳಾಗಿರುತ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ ಎಂಜಿನಿಯರಿಂಗ್ ಗ್ರ್ಯಾಜುಯೇಷನ್ಸ್ ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಈ ಒಂದು ವರ್ಷದ ಅಪ್ರೆಂಟ್ಶಿಪ್ ತರಬೇತಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರ್ತಕ್ಕಂಥ ಎಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ಗಳು ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಮೊದಲನೇದಾಗಿ ಗ್ರಾಜ್ಯುಯೇಟ್ ಅಪ್ರೆಂಟ್ಶಿಪ್ ಬಗ್ಗೆ ನೋಡೋದಾದ್ರೆ ಇಲೆಕ್ಟ್ರಿಕಲ್ ಅಂಡ್ ಇಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಎಪ್ಪತ್ತೇಳು ಸೀಟ್ ಅವೈಲೇಬಲ್ ಅದಾವ ಸಿವಿಲ್ ಎಂಜಿನಿಯರಿಂಗ ಮೂರು ಸೀಟ್ ಅವೈಲೇಬಲ್ ಅದಾವ ಪ್ರತಿ ತಿಂಗಳ ಸ್ಟೈಪೆಂಡ್ ಅಂತ ಕೊಡ್ಲಾಗ್ತದೆ ಅಂದ್ರೆ ಈ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಆಯ್ಕೆ ಆದ್ಮೇಲೆ ಆ ಆಯ್ಕೆ ಆದಂಥ ಅಪ್ರ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಅಪ್ರೆಂಟ್ಶಿಪ್ ಸ್ಟೈಪೆಂಡ್ ಅಂತ ಕೊಡಲಾಗ್ತದೆ ಸ್ನೇಹಿತರೆ ಅಪ್ರೆಂಟ್ಶಿಪ್ ಪಿರಿಯಡ್ ನೋಡೋದಾದ್ರೆ ಒಂದು ವರ್ಷ ಅವಧಿ ಇರ್ತದೆ ಸ್ನೇಹಿತರೆ ಒಂದು ವರ್ಷ ಆದ ಮೇಲೆ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಏನದಲ್ಲ ಪಿರಿಯಡ್ ಏನದಲ್ಲ ಅದು ಮುಕ್ತಾಯಗೊಳ್ತ ಸ್ನೇಹಿತರೆ ಒಟ್ಟಾರೆಯಾಗಿ ಗ್ರ್ಯಾಜುಯೇಟ್ ಅಪ್ರೆಂಟ್ಶಿಪ್ ಎಂಬತ್ತು ಸೀಟ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಡಿಪ್ಲೊಮಾ ಅಪ್ರೆಂಟ್ಶಿಪ್ ಬಗ್ಗೆ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಐವತ್ತೊಂದು ಸೀಟ್ಗಳು ಅವೈಲೇಬಲ್ ಅದಾವ ಸಿವಿಲ್ ಎಂಜಿನಿಯರಿಂಗ್ದರಿಗೆ ನಾಲ್ಕು ಸೀಟ್ಗಳು ಅವೈಲೇಬಲ್ ಅದಾವ ಒಟ್ಟಾರೆಯಾಗಿ ಐವತ್ತು ಐದು ಸೀಟ್ಗಳು ಈ ಡಿಪ್ಲೊಮಾದವರಿಗೆ ಅಪ್ರೆಂಟ್ಶಿಪ್ ಸೀಟ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದು ಇವರಿಗೆ ಎಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸ್ಟೈಪ್ಯಾಂಡ್ ಅಂತ ಕೊಡಲಾಗ್ತದೆ ಇವರಿಗೂ ಕೂಡ ಒಂದು ವರ್ಷದ ಪೀರಿಯಡ್ ಇರ್ತದೆ ಅಂದರೆ ಅಪ್ರೆಂಟ್ಶಿಪ್ ಪಿರಿಯಡ್ ಒಂದು ಆಗಿರ್ತದೆ ನೆಕ್ಸ್ಟ್ ನಾನ್ ಎಂಜಿನಿಯರಿಂಗ್ ಅಪ್ರೆಂಟ್ಶಿಪ್ ವೆಕೆನ್ಸಿ ಬಗ್ಗೆ ನೋಡೋದಾದ್ರೆ ಬಿ ಕಾಮ್ಗೆ ಮೂವತ್ತು ಸೀಟ್ಗಳದವ ಬಿ ಎ ಹತ್ತು ಬಿ ಸಿ ಎ ಹತ್ತು ಬಿ ಎ ಏಳು ಬಿ ಎಸ್ ಸಿ ಎಂಟು ಹಿಂಗೆ ಒಟ್ಟಾರೆಯಾಗಿ ಅರವತ್ತೈದು ಅಪ್ರೆಂಟ್ಶಿಪ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವ್ರಿಗೂ ಕೂಡ ಒಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸ್ಟೈಪೆಂಡ್ ಕೊಡ್ಲಾಗ್ತದೆ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಆಗಿರ್ತದೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಗ್ರಾಜ್ಯುವೇಟ್ ಅಪ್ರೆಂಟ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಬಿ ಅಥವಾ ಬಿ ಟೆಕ್ನಲ್ಲಿ ಅಲ್ಲೇನು ಸ್ಟ್ರೀಮ್ ಮೆನ್ಷನ್ ಮಾಡಿರ್ತಾರಲ್ಲ ಆ ಸ್ಟ್ರೀಮ್ ಒಳಗೆ ಎಂಜಿನಿಯರಿಂಗನ್ನು ಮುಗಿಸಿರ್ಬೇಕು ನೆಕ್ಸ್ಟ್ ಡಿಪ್ಲೊಮಾ ಅಪ್ರೆಂಟ್ಶಿಪ್ ಡಿಪ್ಲೊಮಾ ಅಪ್ರೆಂಟ್ಶಿಪ್ಪಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಡಿಪ್ಲೊಮ ನೀವು ಮುಗಿಸಿರ್ಬೇಕು ಡಿಪ್ಲೊಮ ಯಾವ ವಿಷಯದಲ್ಲಿ ಮುಗಿಸಿರ್ಬೇಕು ಯಾವ ಎಂಜಿನಿಯರಿಂಗ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಆಮೇಲೆ ಸಿವಿಲ್ ಎಂಜಿನಿಯರಿಂಗ್ ಒಳಗೆ ಡಿಪ್ಲೊಮ ಮುಗಿಸಿರ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನಾನ್ ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಪ್ರೆಂಟ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೇಕಾಗಿತ್ತು ಅಂತಂದ್ರೆ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಮತ್ತು ಬಿ ಸಿ ಎಷ್ಟು ಡಿಗ್ರಿಗಳಲ್ಲಿ ಯಾವುದಾದ್ರು ಒಂದು ಡಿಗ್ರಿಯನ್ನು ಪಾಸ್ ಮಾಡಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ನೋಡೋದಾದ್ರೆ ಈ ಅಪ್ರೆಂಟ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ನಿಮ್ದು ಡಿಗ್ರಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಪಾಸ್ ಮಾಡಿರ್ಬೇಕು ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ಳಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ ಶಾರ್ಟ್ ಲಿಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಇಮೇಲ್ ಐ ಡಿಗೆ ಕಳಿಸ್ತಾರ ಇಮೇಲ್ ಐ ಡಿಗೆ ಮೇಲನ್ನು ಮಾಡ್ತಾರ ಈ ಶಾರ್ಟ್ ಲಿಸ್ಟ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಡಾಕ್ಯುಮೆಂಟ್ ಗೆ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡ್ರಿ ಆಫೀಸ್ ಆಫ್ ಜನರಲ್ ಮ್ಯಾನೇಜರ್ ಎ ಆ್ಯಂಡ್ ಎಚ್ ಆರ್ ಸೆಕ್ಷನ್ ಎಸ್ ಸಿ ಕಾರ್ಪೊರೇಟ್ ಆಫೀಸ್ ಮೈಸೂರು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ ಈ ಸ್ಥಳದಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನೀವು ಪಾಸ್ ಪಾಸಾಗಿದ್ರಿ ಅಂತಂದರೆ ನಿಮ್ಮನ್ನು ಒಂದು ವರ್ಷದ ಮಟ್ಟಿಗೆ ಅಪ್ರೆಂಟ್ಶಿಪ್ ಟ್ರೈನಿಂಗಿಗೆ ಆಯ್ಕೆ ಮಾಡ್ಕೊಳ್ಳಾಗ್ತದೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಹೋಗ್ತೀರ ನಿಮ್ಮ ಸ್ವಂತ ಖರ್ಚಿನಲ್ಲೇ ಹೋಗಬೇಕಾಗ್ತದೆ ಈ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ನಿಗಮ ಯಾವುದೇ ರೀತಿಯ ಅದಕ್ಕಾಗಿಯೇ ಖರ್ಚಿಗಾಗಿ ದುಡ್ಡು ಕೊಡೋದಿಲ್ಲ ಸ್ನೇಹಿತರೆ ಒಂದು ನಿಮಗೆ ಗಮನದಲ್ಲಿ ಇರಬೇಕು ನೆಕ್ಸ್ಟ್ ಈ ಅಪ್ರೆಂಟ್ಶಿಪ್ ಟ್ರೈನಿಂಗಿಗೆ ಹೆಂಗ್ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರೊಸೀಜರ್ ಕೊಟ್ಟರ ಸ್ನೇಹಿತರೆ ಇದನ್ನು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಸ್ನೇಹಿತರೆ ಇದ್ರ ಪ್ರಕಾರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಈ ಅಪ್ರೆಂಟ್ಶಿಪ್ ಹುದ್ದೆಗಳಿಗೆ ಆಗ್ಲೇ ಹೇಳಿದಂಗೆ ಆನ್ಲೈನ್ ಮುಖಾಂತರ ಅರ್ಜಿನೇ ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಿರ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಆಗಿರ್ತದೆ ಆಮೇಲೆ ಅರ್ಜಿ ಸಲ್ಲಿಸಿದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ ಈ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟನ್ನು ಜನವರಿ ಇಪ್ಪತ್ತ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಿಮ್ಗೆ ಶಾ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಸ್ನೇಹಿತರೆ ಶಾರ್ಟ್ ಲಿಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ನಿಮ್ಮದು ಇಮೇಲ್ ಐ ನಿಮ್ಮ ಜಿಮೇಲ್ ಐಡಿಗೆ ಒಂದು ಮೇಲ್ ಹಾಕ್ತಾರೆ ಈ ಅಪ್ರೆಂಟ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಹೆಲ್ಪ್ಲೈನ್ ನಂಬರಿಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಬೋದು ಅದೇ ರೀತಿ ಇಲ್ಲಿ ಮೇಲ್ ಐ ಡಿ ಕೂಡ ಕೊಟ್ಟರೆ ಹೆಲ್ಪ್ ಹೆಲ್ಪ್ಲೈನ್ ಮೇಲ್ ಐ ಡಿ ಕೂಡ ಕೊಟ್ಟರೆ ನೀವು ಮೇಲ್ ಮಾಡಿಯೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಂದ್ರೆ ಈ ಅಪ್ರೆಂಶಿಪ್ ಪೀರಿಯಡ್ ಆಗ್ಲೇ ಹೇಳ್ದಂಗೆ ಒಂದು ವರ್ಷದ್ದಾಗಿರ್ತದ ಒಂದು ವರ್ಷ ಅಪ್ರೆಂಶಿಪ್ ಈ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ ಈ ನಿಗಮಕ್ಕೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ ಮತ್ತು ನೀವು ನಾವಿಲ್ಲಿ ಅಪ್ರೆಂಟ್ಶಿಪ್ ಮಾಡಿವಿ ಅಂತಂದ ಮೇಲೆ ಈ ನಿಗಮದೊಳಗೆ ನಮ್ಮನ್ನು ಜಾಬಿಗೆ ನೇಮಕಾತಿ ಅಂತ ಒಂದು ಯೋಚನೆ ಇಟ್ಕೊಂಡು ಅರ್ಜಿ ಸಲ್ಲಿಸ್ತಾಕೆ ಹೋಗಬೇಡ್ರಿ ಸ್ನೇಹಿತರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಒಂದು ವರ್ಷ ಅಪ್ರೆಂಟ್ಶಿಪ್ ಮುಗಿಸಿದ ಮೇಲೆ ನಿಮಗೂ ಆ ನಿಗಮಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಒಂದು ವರ್ಷ ಕಂಪ್ಲೀಟ್ ಮಾಡಿದ ಮೇಲೆ ಅಂದರೆ ಈ ಅಪ್ರೆಂಟ್ಷಿಪ್ ತರಬೇತಿಯನ್ನು ಒಂದು ವರ್ಷ ಕಂಪ್ಲೀಟ್ ಮಾಡಿದ ಮೇಲೆ ಈ ಚಾಮುಂಡೇಶ್ವರಿ ಎಲೆಕ್ಟ್ರಿಟಿಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ನಿಮಗೊಂದು ಅಪ್ರೆಂಟ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತದೆ ಈ ಅಪ್ರೆಂಟ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಮುಂದೆ ನಿಮ್ಮ ಟ್ರೇಡಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಎಂಜಿನಿಯರಿಂಗಿಗೆ ಸಂಬಂಧಪಟ್ಟಂಗೆ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದಾಗ ಅಲ್ಲಿ ಅಪ್ರೆಂಟ್ಶಿಪ್ದವರಿಗೆ ಮೀಸಲಾತಿಯನ್ನ ಕೊಡಬಹುದು ಸ್ನೇಹಿತರೆ ಆ ನಿಟ್ಟಿನೊಳಗೆ ನಿಮಗೆ ಈ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಯೂಸ್ ಆಗ್ತದೆ ಅದು ಬಿಟ್ರೆ ಈ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿಯೇ ನಿಮ್ಗ ಒಂದು ವರ್ಷ ಆದ ತಕ್ಷಣ ನೇಮಕಾತಿ ಮಾಡಿಕೊಳ್ಳೋದಿಲ್ಲ ಸ್ನೇಹಿತರೆ ಇದು ಜಸ್ಟ್ ಒಂದು ವರ್ಷದ ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಮುಗಿತು ಅಂತಂದ್ರೆ ಅದಕ್ಕೆ ನಿಮಗೆ ಸಂಬಂಧ ಇರಂಗಿಲ್ಲ ಸ್ನೇಹಿತರೆ ಇದು ಒಂದು ನಿಮಗೆ ನೆನ್ಪಿರು ಬಕ್ ಸ್ನೇಹಿತರೆ ಇದಿಷ್ಟು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು